ಹಾಯ್, ನನ್ನ ಹೆಸರು ಮಂಜುಳಾ. ಇಬ್ಬರಿಗೂ ನಾನು ಮಾಡಿದಂಥ ವೀಡಿಯೋಸ್ ಎಲ್ಲ ಇಂಗ್ಲೀಷಲ್ಲಿತ್ತು. ಸೊ ತುಂಬ ಜನ ನನಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು, ಒಳ್ಳೆ ಇನ್ಫಾರ್ಮೇಷನ್ಸ್ ಕೊಡ್ತಾ ಇದ್ದೀರಾ ಮೇಡಮ್, ಆದರೆ ಇಂಗ್ಲೀಷಲ್ಲಿದೆ ಕೆಲವೊಂದು ವರ್ಡ್ ಅಂತೂ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ ಅಂತ ತುಂಬ ಮೆಸೇಜಸ್ ಬಂತು. ಸೊ ಅದಕ್ಕೆ ಕನ್ನಡದಲ್ಲೇ ವೀಡಿಯೋಸ್ ಮಾಡ್ತಾ ಇದ್ದೀನಿ, ನಿಮ್ಗೆ ಇದೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಕೆಲವೊಂದು ಡೌಟ್ಸ್ನ ಕ್ಲಿಯರ್ ಮಾಡಿಬಿಡ್ತೀನಿ. ಇದುವರೆಗೂ ನಾನು ಮಾಡಿದಂಥ ಇಂಗ್ಲೀಷ್ ವೀಡಿಯೋಸಲ್ಲಿ ಕೆಲವೊಂದು ವರ್ಡ್ಸ್ ಅರ್ಥ ಆಗಲಿಲ್ಲ, ಅದ್ರ ಬಗ್ಗೆ ಹೇಳಿ ಅಂತ ಕೇಳಿದರು. ಅಫರ್ಮೇಷನ್ಸ್ ಅಂತ ಒಂದು ವರ್ಡ್ ಯೂಸ್ ಮಾಡ್ತಾ ಇದೆ. ಅಫರ್ಮೇಷನ್ಸ್ ಅಂದರೆ ಸಂಕಲ್ಪ ಅಂತ ಹೇಳ್ತೀವಿ. ಈಗ ಯಾವುದೇ ಒಂದು ಕೆಲಸ ಮಾಡೋಕ್ಕಿಂತ ಮುಂಚೆ ಒಂದು ಸಂಕಲ್ಪ ಹಾಕ್ಕೋಬೇಕು ನಾವು. ಅದು ಹೇಗಿರಬೇಕು ಅಂತಂದರೆ, ಎಲ್ಲ ಪಾಸಿಟಿವ್ ಅಫರ್ಮೇಷನ್ಸ್ ಅಂದರೆ ಆ ಸಂಕಲ್ಪ ಎಷ್ಟು ಪಾಸಿಟಿವ್ ಆಗಿರಬೇಕು ಅಂತಂದರೆ, ಆ ಕೆಲಸ ಆಗೇ ಆಗುತ್ತೆ, ನನ್ನ ಕೈಯಲ್ಲಿ ಮಾಡೋಕ್ಕಾಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ನೀವು ಸ್ಟಾರ್ಟ್ ಮಾಡಬೇಕು. ಅದು ಪಾಸಿಟಿವ್ ಅಫರ್ಮೇಷನ್ಸ್ ಅಂತ ಹೇಳ್ತೀವಿ. ಇಲ್ಲ, ನೀವು ನಿಮಗೇನೋ ಒಂದು ಮನಸ್ಸಲ್ಲಿ ಡೌಟ್ ಇತ್ತು, ಕಾನ್ಫಿಡೆಂಟಾಗೇ ಇರ್ತೀರಾ, ನೀವು ಪಾಸಿಟಿವಾಗೇ ಥಿಂಕ್ ಮಾಡ್ತಾ ಇರ್ತೀರಾ, ಆದರೂ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಡೌಟ್ ಅನ್ನೋದಿರುತ್ತೆ, ನನ್ನ ಕೈಯಲ್ಲಿ ಆಗುತ್ತಾ ಇಲ್ವಾ, ಇದು ಸಕ್ಸಸ್ ಆಗುತ್ತಾ ಇಲ್ವಾ. ಆ ಡೌಟ್ ಅನ್ನೋದು ಬಂದಾಗಲೇ ಖಂಡಿತ ನೀವು ಸಕ್ಸಸ್ ಆಗಲ್ಲ. ಆ ಮೈಂಡ್ಸೆಟ್ ಏನಿದೆ, ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಅಂಥ ಮೈಂಡ್ಸೆಟ್ ಇದ್ದಾಗ ಮಾತ್ರ ನೀವು ಗೆಲ್ಲಕ್ಕಾಗತ್ತೆ. ಅದು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ಗೆ ಸಂಬಂಧಪಟ್ಟಿದ್ದು. ಅಲ್ಲಿ ನೀವು ಸ್ವಲ್ಪ ಏನಾದರೂ ಒಂದು ಡೌಟ್ ಅನ್ನೋದು ನಿಮ್ಮ ಮೈಂಡಲ್ಲಿ ಬಂತಂದರೆ ಖಂಡಿತ ಆ ಕೆಲಸ ಆಗೋದಿಲ್ಲ. ಸೊ ಅಫರ್ಮೇಷನ್ಸ್ ನಾವು ಹೇಗೆ ಕ್ರಿಯೇಟ್ ಮಾಡ್ತೀವಿ, ಆ ಸಂಕಲ್ಪ ಹೆಂಗೆ ನಾವು ಚೂಸ್ ಮಾಡ್ತೀವಿ, ಅದು ಬೇಕಾದರೆ ನೀವು ಬರೆದಿಟ್ಕೋಬೋದು. ಕೆಲವೊಂದು ಸಂಕಲ್ಪಗಳನ್ನು ಬರೆದಿಟ್ಕೊಂಡು ಪ್ರ್ಯಾಕ್ಟೀಸ್ ಮಾಡ್ಬೋದು. ತುಂಬ ಮೆಥಡ್ಸ್ ಇದೆ. ಈಗ ನಮ್ಮ ಮೈಂಡಲ್ಲಿ ಏನು ಓಡ್ತಾ ಇರುತ್ತೆ ಅದೇ ನಮಗೆ ಒಂದಿನ ನಿಜ ಆಗೋದು. ಇವತ್ತು ಏನು ನಮ್ಮ ಮೈಂಡ್ಸೆಟ್ ಇದೆ, ನೀವು ಎಷ್ಟು ಪಾಸಿಟಿವ್ ಇರ್ತೀರಾ ಅಷ್ಟೇ ಒಳ್ಳೊಳ್ಳೆ ವಿಷಯಗಳು ನಿಮ್ಮ ಜೀವನದಲ್ಲಿ ನಡೀತಾ ಬರುತ್ತೆ. ನಿಮ್ಮ ಮನಸ್ಸಲ್ಲಿ ಡೌಟ್ ಅನ್ನೋದಿದ್ದಾಗ ಇಲ್ವಾ ನೆಗೆಟಿವ್ ಏನೋ ಒಂದು ಆಲೋಚನೆಗಳು ಬಂದಾಗ, ಆಗ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಆಗ್ತಾ ಹೋಗುತ್ತೆ, ಮತ್ತು ಅಲ್ಲಿಂದ ನಡೆಯುವಂಥ ಕೆಲವೊಂದು ಘಟನೆಗಳು ಎಲ್ಲ ನೆಗೆಟಿವಾಗೇ ನಡೆಯೋಕ್ಕೆ ಶುರುವಾಗುತ್ತೆ. ಸೊ ಎಲ್ಲದಕ್ಕೂ ಮೇನ್ ಕಾರಣ ನಿಮ್ಮ ಮೈಂಡ್ಸೆಟ್. ನಿಮ್ಮ ಮನಸ್ಸಲ್ಲಿ ಏನು ಓಡ್ತಾ ಇದೆ, ಯಾವ ರೀತಿಯಾದ ಆಲೋಚನೆಗಳು ಓಡ್ತಾ ಇದೆ, ಅದರ ಬಗ್ಗೆ ನಿಮ್ಮ ಗಮನ ಇರಲಿ. ಅದನ್ನೇ ನಾನು ಹೇಳೋದು ಫೋಕಸ್ ಆ್ಯಂಡ್ ಕಾನ್ಸಂಟ್ರೇಷನ್ ಅಂತ. ಯಾವುದ್ರ ಕಡೆ ನೀವು ಫೋಕಸ್ ಅಂದರೆ ಒಂದು ಏಕಾಗ್ರತೆ, ನಿಮ್ಮ ಗಮನ ಯಾವ ಕಡೆ ಹೋಗ್ತಾ ಇದೆ ಅದ್ರ ಬಗ್ಗೆ ನಿಮಗೆ ಕಾನ್ಷಿಯಸ್ನೆಸ್ ಅಂದರೆ ಒಂದು ಅವೇರ್ನೆಸ್, ಅದ್ರ ಬಗ್ಗೆ ನಿಮಗೆ ಎಚ್ಚರವಿರಬೇಕು. ಎಚ್ಚರಿಕೆಯಾಗಿರಿ. ಏನೇ ಒಂದು ಆಲೋಚನೆ ನಿಮ್ಮ ಮನಸ್ಸಲ್ಲಿ ಬಂದ್ರೇನು ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಿ, ಜಾಗೃತರಾಗಿರಿ ಅನ್ನೋದು ಫೋಕಸ್ ಆ್ಯಂಡ್ ಕಾನ್ಸಂಟ್ರೇಷನ್ ಅಂದರೆ ಅದರ ಅರ್ಥ. ಜಾಗೃತವಾಗಿ ಒಂದು ಥಾಟ್ ಅಂದರೆ ಆಲೋಚನೆ, ಒಂದು ಥಾಟನ್ನು ಕ್ರಿಯೇಟ್ ಮಾಡಿ. ಅಂದರೆ ಈಗ ನೀವು ಯಾವುದೋ ಒಂದು ಉದಾಹರಣೆಗೆ ಒಂದು ಬ್ಯಾಂಕಿಗೆ ಹೋಗ್ತಾ ಇದ್ದೀರಾ, ಏನೋ ಒಂದು ಕೆಲಸ ಆಗಬೇಕು, ತುಂಬ ದಿವಸದಿಂದ ಪೆಂಡಿಂಗ್ ಇದೆ ಅಂತ ಅಂದ್ಕೊಳ್ಳಿ. ಇವತ್ತು ಹೋಗ್ತಾ ಇದ್ದೀರಾ ಬ್ಯಾಂಕ್ಗೆ, ಆ ಕೆಲಸ ಆಗುತ್ತೋ ಇಲ್ವೋ, ಇವತ್ತಾದರೂ ಆಗುತ್ತೋ ಇಲ್ವೋ ಅನ್ನೋ ಅಂಥ ಡೌಟ್ ನಿಮಗೆ ಬಂದಾಗ ಖಂಡಿತ ಆ ಕೆಲಸ ಇವತ್ತು ಆಗಲ್ಲ. ಯಾಕೆಂದರೆ ನೀವು ಕ್ರಿಯೇಟ್ ಮಾಡಿಬಿಟ್ಟಿದ್ದೀರಾ, ಒಂದು ಕ್ವೆಶನ್ ಕ್ರಿಯೇಟ್ ಮಾಡಿದ್ದೀರಾ, ಇವತ್ತು ಆಗುತ್ತೋ ಇಲ್ವೋ ಅಂದರೆ ಖಂಡಿತ ಆಗಲ್ಲ. ಅದರ ಬದಲು ನೀವು ಆಲ್ಟರ್ ಮಾಡ್ಕೋಬೋದು. ಆ ಒಂದು ನೆಗೆಟಿವ್ ಥಾಟ್ ಏನು ಬಂತು ನಿಮ್ಮ ಮೈಂಡಲ್ಲಿ, ಅದನ್ನು ನೀವು ಕನ್ವರ್ಟ್ ಮಾಡ್ಕೋಬೋದು ಪಾಸಿಟಿವ್ ಆಗಿ. ಇವತ್ತು ಆ ಕೆಲಸ ಆಗೇ ಆಗುತ್ತೆ, ಏನಾಗುತ್ತೋ ಗೊತ್ತಿಲ್ಲ, ಏನೋ ಒಂದು ಮ್ಯಾಜಿಕ್ ಆಗುತ್ತೆ, ಇವತ್ತು ಖಂಡಿತ ಆ ಕೆಲಸ ಆಗೇ ಆಗುತ್ತೆ ಅಂತ ಒಂದು ದೃಢವಾದ ಸಂಕಲ್ಪ ನೀವು ಮಾಡಿಕೊಂಡಾಗ ಖಂಡಿತ ಆಗುತ್ತೆ. ಎಲ್ಲ ಒಂದು ಕೆಲಸದಲ್ಲೂ ಅಷ್ಟೇ, ಈ ಒಂದು ಸಂಕಲ್ಪನೇ ಒಂದು ಮೇನ್ ಪಾರ್ಟ್ ಆಗಿರುತ್ತೆ. ಆ ಸಂಕಲ್ಪ ನೀವು ಎಷ್ಟು ಸ್ಟ್ರಾಂಗ್ ಆಗಿ ಹಾಕ್ಕೊಳ್ತೀರಾ, ಎಷ್ಟು ಒಂದು ಪಾಸಿಟಿವ್ ಆಗಿ ಹಾಕ್ಕೊಳ್ತೀರಾ ಆ ಸಂಕಲ್ಪಗಳನ್ನು, ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಜೀವನ. ಸೊ ಅದರಿಂದ ಇನ್ಮೇಲೆ ಬರೀ ಪಾಸಿಟಿವ್
ಸಂಕಲ್ಪಗಳನ್ನೇ ಹಾಕ್ಕೊಳ್ತೀರ ಅಂತ ಅಂದ್ಕೊಳ್ತೀನಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಒಂದು ರಿಕ್ವೆಸ್ಟ್ ಎಲ್ರಿಗೂ, ವಾಟ್ಸಪ್ಪಲ್ಲಿ ಯಾವುದೇ ಒಂದು ಡೌಟ್ ಇದ್ದರೂ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಬೇಡಿ ದಯವಿಟ್ಟು. ಯಾಕಂದರೆ ಎಲ್ರಿಗೂ ನಾನು ಪರ್ಟಿಕ್ಯುಲರಾಗಿ ರಿಪ್ಲೈ ಮಾಡೋಕ್ಕೆ ಆಗ್ತಾ ಇಲ್ಲ. ಸೊ ನೀವು ಆದಷ್ಟು ಕಮೆಂಟ್ ಸೆಕ್ಷನಲ್ಲೇ ಕಮೆಂಟ್ ಮಾಡಿ. ಆಗ ನಾನು ಜನ್ರಲ್ಲಾಗಿ ಎಲ್ರಿಗೂ ಒಟ್ಟಿಗೆ ನಾನು ಒಂದು ಸಲ್ಯೂಷನ್ನ ಹೇಳ್ಬೋದು. ಪರ್ಟಿಕ್ಯುಲರಾಗಿ ಒಬ್ಬೊಬ್ರಿಗೆ ನಾನು ಮೆಸೇಜ್ ಮಾಡೋದು ತುಂಬ ಕಷ್ಟ ಆಗ್ತಾಯಿದೆ, ದಯವಿಟ್ಟು ಕ್ಷಮಿಸಿ. ವಾಟ್ಸಪ್ಪಲ್ಲಿ ಏನು ಡೌಟ್ ಇದ್ರೂ ಕೇಳೋಕ್ಕೆ ಹೋಗಬೇಡಿ. ಯೂಟ್ಯೂಬಲ್ಲೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ, ವಿಡಿಯೋಸ್ನ ಶೇರ್ ಮಾಡಿ. ಯಾಕಂದರೆ ಒಂದು ಒಳ್ಳೆಯ ವಿಚಾರಗಳನ್ನು ಆದಷ್ಟು ನಾವು ಸ್ಪ್ರೆಡ್ ಮಾಡಬೇಕು. ಆ ಒಂದು ಮನೋಭಾವ ಬಂದಾಗಲೇ ಇನ್ನೊಬ್ರಿಗೆ ನಮಗಿದ್ರಿಂದ ಯೂಸ್ಫುಲ್ ಆಯಿತು, ಇನ್ನೊಬ್ರಿಗೂ ಒಳ್ಳೆಯದಾಗಲಿ ಅನ್ನೋ ಮನೋಭಾವ ಬಂದಾಗ ನಮ್ಗೆ ಆಟೋಮೆಟಿಕ್ಕಾಗಿ ಒಳ್ಳೆಯದಾಗೇ ಆಗುತ್ತೆ. ಸೊ ಆ ಒಂದು ಇದರಲ್ಲಿ ನಾನು ಹೇಳ್ತಾ ಇದ್ದೀನಿ, ಆದಷ್ಟು ಎಲ್ರಿಗೂ ಶೇರ್ ಮಾಡಿ ವಿಡಿಯೋಸ್ನ. ನಿಮ್ಮ ಡೌಟ್ಸ್ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.